ಅವ್ರಿಗೆ ಇದೇ ತರ ನಮ್ಗೆ ಏನ್ ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದೆ. ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೀರಿ ಅಂದ್ರು ಅದು ತೆಗಿತಾ ಇಲ್ಲ. ಮಾಡ್ಕೊಳ್ತಾ ಇರ್ತೀವಿ ನಾವು ಪ್ರತಿ ಸಲ. ಒಂದು ಬ್ಯಾಂಕ್ ಇದೆ, ಹಾಸ್ಪಿಟಲ್ ಬೆಂಗಳೂರಲ್ಲಿ ಹಾಸ್ಪಿಟಲ್ ಆಗಿತ್ತು. ನಮ್ಮೂರಲ್ಲಿ ಯಾರೋ ಹೇಳಿದ್ರಂತೆ ಹಿಂಗೆ 2 ಲಕ್ಷ ಲೋನ್ ಕೊಡ್ತಾರೆ ದೊಡ್ಡ ಬಡ್ಡಿ. ಸರಿ, ನಾನು ಹೆಂಗೋ ಎಮ್ ಡಿ ಕ್ಯಾಪ್ಟ್ ಆಗಿದ್ದೀನಿ, ಯಾವ್ದಾನ ಒಂದು ಅಂಗಡಿ ಗಿಡಿ ಮಾಡ್ಕೊಳೋಣ, ಬೇರೆ ಗತಿ ಇಲ್ಲ. ಗೊತ್ತಾಯ್ತಾ? ಆಮೇಲೆ ಹೇಳಿದ್ರು 11,800 ರೂಪಾಯಿ ಕಟ್ಟಬೇಕು ಅಂತ. ನಮ್ಮ ಹೆಂಡತಿ ಒಡವೆ ಇಕ್ಬಿಟ್ಟು ಕಟ್ಟಿದೆ, ಅವರೇ ಕಟ್ಟಿರಲಿ. ನಿಂತು ಸುಮಾರು 9 ತಿಂಗಳಾಗಿದೆ ಇದುವರೆಗೂ ಏನೂ ಇಲ್ಲ. ಯಾವಾಗ ಬಂದರು ಇದೇ ಥರ ಹೇಳಿ ಕಳ್ಸೋ ಡೇಟ್ ಕೊಡ್ತಾರೆ, ಆವತ್ತಿನ ದಿವಸ ಬರೋದು, ಬರೋದು ವಾಪಸ್ ಹೋಗೋದು. ಇವತ್ತು ಲಾಸ್ಟ್ ಹೇಳಿದ್ರು ಇವತ್ತು ಪಕ್ಕಾ ಕೊಡ್ತೀವಿ. 10ನೇ ತಾರೀಕು ಹೇಳಿದರು, 10ನೇ ತಾರೀಕು ಆದಮೇಲೆ ಸೋಮವಾರ ಬನ್ನಿ ಅಂತ. 10ನೇ ತಾರೀಕು ಬಂದಿದ್ದೀವಿ ನಾವು. 10ನೇ ತಾರೀಕು ಬಂದರೆ ಇನ್ನೂ ಸ್ವಲ್ಪ ಜನ ಇದ್ದರು, ಅವ್ರಿಗೆ ಇದೇ ಥರ ನಮ್ಗೇನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ದರು. ನಾನು ಕೇಳಿದೆ ಬಂದು, ಅಲ್ಲಮ್ಮ ನೀವು ನಮ್ಗೆ ಕೊಡ್ತೀವಿ ಅಂತೇಳ್ಬಿಟ್ಟು ಇನ್ನೂ ಕಟ್ಸ್ಕೊತಾನೆ ಇದ್ರಲ್ಲ ಅಂತ ಹೇಳಿದೆ. ನಿಮ್ದು ಎಷ್ಟು ಕಟ್ಟಿರೋದು? ಇಷ್ಟು ಅಂತ ಹೇಳಿದೆ. 11,000. ಹಾಂ, ನಿಮ್ಗೆ ಆಗಿದೆ, ಪಕ್ಕ ಆಗಿದೆ, ಸೋಮವಾರ ಬಂದ್ಬಿಡು ಹೋಗಿ ಅಂತ. ಇವತ್ತು ಬಂದ ನೋಡಿ ಈಗ ಎಷ್ಟು ಕಟ್ಟಿದ್ದೆ ಒಂದು ಒಟ್ಟು ಸರ್? 11,800 ರೂಪಾಯಿ ಕಟ್ಟಿದ್ವಿ. ಇವಾಗ ನೆಕ್ಸ್ಟ್ ನಿಮ್ ನಿಲುವೆ ಅಣ್ಣ, ಎಲ್ಲರೂ ಈ ಪಬ್ಲಿಕ್ ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಕಂಪ್ಲೇಂಟ್ ಏನಣ್ಣ ಕೊಟ್ಟಿದ್ರ ನೀವೆಲ್ಲ? ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಏನೋ ಬರುತ್ತೆ ಅಂತ ಒಂದು ಭರವಸೆ. ಅವ್ರ ಮೇಲ್ಗಡೆ ಅವ್ರನ್ನ ಕೇಳೋದು, ಸ್ಟಾಫ್ನ ಕೇಳೋದು, ಅವ್ರು ಏನು ಹೇಳೋದು? ಸ್ಟಾಫ್ ಏನು ಅಂತಾರೆ, ರೌಡಿ ಜಂಪ್ ಮಾಡ್ತಾರೆ, ಭಯ ಆಗುತ್ತಲ್ಲ ನಮಗೆ. ಒಬ್ಬರೇ ನಾವು ಕೇಳಕ್ಕೆ ಹೋಯ್ತೀವಿ, ವಿಡಿಯೋ ಮಾಡೋಣ. ನಮ್ಗೆ ಕುರುಗಲ್ಲು ಭಯ ಆಗುತ್ತಲ್ಲ, ಯಾಕೆ ನಮಗೆ ಸ್ವಲ್ಪ ತಿಳುವಳಿಕೆ ಇದೆ. ನಾನು ಒಬ್ಬನೇ ಎಲ್ಲ ನೋಡುವಾಗ ಅವ್ರು ಗ್ಯಾಂಗ್ ಹೆಂಗಿರ್ತದೆ, ಯಾವ ಗ್ಯಾಂಗ್ ಯಾವ ಉದ್ದಲ್ಲಿ ಯಾವ ಇದೆ ಯಾರು ಗೊತ್ತಾಗುತ್ತೆ ಸರ್? ಈಗ ಎಷ್ಟು ಜನ ಕಟ್ಟಿರ್ಬೋದು ಅಣ್ಣ? ಎಲ್ಲ ಸೇರಿ ಎಷ್ಟು ಜನ ಇರ್ಬೋದು? ನಮ್ಗೆ ನನ್ನ ಮಾಹಿತಿ ಪ್ರಕಾರ 1,800 ಜನ ಅಂತಾರೆ ಸರ್. 1,800 ಕೆಲವು ಜನ ಬಂದಿರಲ್ಲ. ಇವಾಗ ಕೊನೆಯದಾಗೆಲ್ಲ ಕಂಪ್ಲೇಂಟ್ ಕೊಡ್ತೀರ ಹೋಗಿ ಪೊಲೀಸ್ ಸ್ಟೇಷನ್? ಹೋಗ್ಬೇಕು ಸರ್. ಏನಮ್ಮ ಎಲ್ಲ ಓಕೆ, ಎಲ್ಲ ಹೋಗ್ತೀನಿ. ಏನೋ 35 ಲಕ್ಷ ಲಾಸ್ ಆಗಿದೆ, ಏನೋ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನಾನು ಕೇಳಕ್ ಹೋದ್ರೆ ಅಲ್ಲಿ ಬಿಡ್ತಾ ಇಲ್ಲ. ಈಗ 35 ಲಕ್ಷ ಲಾಸ್ ಆಗಿದೆ ಅಂದ್ರೆ ಅದ್ರ ಮೇಲೆ ಕ್ರಮ ಇಲ್ಲ, ಕಂಪ್ಲೇಂಟ್ ಮಾಡಿದ್ರು.